साई राम आत्मीय वीक्षक बांधवरिगेल्ल जीवनामृत कार्यक्रम के स्वागत सुस्वागत वीक्षकरे इवत्तु इवत्तिन संचिकेयल्लि नानु ओब्बरु बेंगळूरिनिंद पत्र बरेदिद्दारे आ पत्रन तगोंडु आ पत्रदिरतक्कंत समस्येगे ಪರಿಹಾರ ತಿಳಿಸಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇವತ್ತು ಸಮಾಜದಲ್ಲಿ ಮದುವೆ ಆಗಿಲ್ಲ ಅಂತ ದೊಡ್ಡ ಚಿಂತೆ. ಅಯ್ಯೋ ಎಷ್ಟು ಮದುವೆ ಆಗಿಲ್ಲ ಆಗಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಒಂದು 100 ಜನ ಹೆಸರಲ್ಲಿ 70 ಜನಕ್ಕೆ ಮದುವೆನೇ ಆಗಿರಲ್ಲ, 30 ಜನಕ್ಕೆ ಮದುವೆ ಆಗಿರುತ್ತೆ. ಒಂದು 100 ಜನ ಗುಂಪು ತಗೊಂಡ್ರೆ ಒಂದು 70 ಜನಕ್ಕೆ ಮದುವೆ ಆಗಿರೋದಿಲ್ಲ, 30 ಜನಕ್ಕೆ ಮದುವೆ ಆಗಿರುತ್ತೆ. आ 30 ಜನದಲ್ಲಿ ಮಕ್ಕ ಒಂದು 5 6 ಅಥವಾ 7 ಜನಕ್ಕೆ ಮಕ್ಕಳಾಗಿರೋ ಉಳ್ಕಿರ ಮಕ್ಕಳೇ ಆಗಿರೋದಿಲ್ಲ. ಈ ತರ ಒಂದು ಜಗತ್ತಿನಲ್ಲಿ ವಾಸ ಮಾಡುತ್ತಿರೋ ಒಂದು ಈ ಮಾಯಾಲೋಕದಲ್ಲಿ ನಾವು ಸಂತೋಷವಾಗಿ ಶಾಶ್ವತವಾಗಿ ಚೆನ್ನಾಗಿ ಇರಬೇಕು ಅನ್ನೋದಾದ್ರೆ ಬಹಳಷ್ಟು ಕಷ್ಟ ಇದೆ. ಇವತ್ತಿನ ಪತ್ರ ಮದುವೆ ಆಗಿ ಮಕ್ಕಳಾಗಿದೆ ಆದರೆ ಸುಖ ಇಲ್ಲ. ನೋಡಿ ಭಗವಂತನ ಲೀಲೆ, ಎಲ್ಲರಿಗೂ ಒಂದೇ ಭೂಮಿ, ಒಂದೇ ಸೂರ್ಯ, ಒಂದೇ ಚಂದ್ರ, ನೀರು, ಗಾಳಿ ಎಲ್ಲ ಒಂದೇ ಇದ್ದರೂ ಕೂಡ ಜನಗಳು ವಿಭಿನ್ನವಾಗಿ ಬದುಕ್ತಾ ಇದೀವಿ ನಾವು ಜಗತ್ತಿನಲ್ಲಿ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಪೂರ್ವಜನ್ಮದ ಕರ್ಮ ಫಲ. ಒಂದು ಮದುವೆ ಆಗಿಲ್ಲ ಕೆಲವರಿಗೆ, ಅದನ್ನು ಬಿಟ್ಬಿಡೋಣ. ಎರಡನೇದು ಮದುವೆ ಆಗಿದೆ ಮಕ್ಕಳಿಲ್ಲ. ಓಕೆ, ಮದುವೆ ಆದರೂ ಆಗಿದೆ ಪರವಾಗಿಲ್ಲ ಅವರಿಗೆ. ಮದುವೆ ಆಗಿಲ್ಲದವ್ರು ಕಂಪೇರ್ ಮಾಡಿದ್ರೆ, ಹೋಲಿಸಿದ್ರೆ ಇವ್ರಿಗೆ ಮದುವೆ ಏನಾದರೂ ಆಗಿದೆಯಲ್ಲ, ಹೋಗ್ಲಿ ಒಬ್ಬಳು ಹೆಂಡತಿ ಇದ್ದಾಳೆ ಗಂಡ ಇದ್ದಾನೆ ಅಂತ ತಗೋಬೋದು. ಇನ್ನೊಂದು ಮಕ್ಕಳೇ ಆಗಿಲ್ಲ. ಮೂರನೇದು ನಾಲ್ಕನೇ ಜನ ಮದುವೆ ಆಗಿದೆ ಮಕ್ಕಳಾಗಿದೆ, ಕಣ್ಣು ಮುಂದಿನ ಅಪ್ಪ ಅಮ್ಮನ ಮುಂದೇನೆ ಮಕ್ಕಳು ಸತ್ತೋಗ್ಬಿಟ್ಟಿದ್ದಾರೆ. ಮದುವೆ ಆಗಿದ್ದು ಮಕ್ಕಳಿದ್ದು ಕೂಡ ಮಕ್ಕಳಿಲ್ಲ ಅವರಿಗೀಗ ಸತ್ತೋಗಿದ್ದಾರೆ. ಐದನೇದು ಮದುವೆ ಆಗಿ ಮಕ್ಕಳಾಗಿ ಮಕ್ಕಳಿಂದ ಸುಖ ಇಲ್ಲ, ಅಪ್ಪಂಗೊಡಿತಾನೆ ಅಮ್ಮಂಗೊಡಿತಾನೆ, ಮಗಳು ಅಪ್ಪ ಅಮ್ಮನಿಗೆ ಅವಮಾನ ಮಾಡ್ತಾಳೆ, ಮಗಳಿಂದ ತಂದೆ ತಾಯಿಗೆ ಅವಮಾನ. ಇಲ್ಲಿ ಯಾರು ಚೆನ್ನಾಗಿಲ್ಲ, ಐದು ವೆರೈಟಿ ಜನಾಂಗದಲ್ಲಿ ಒಬ್ಬರು ಚೆನ್ನಾಗಿಲ್ಲ. ಇವತ್ತು ನಾನು ತಗೊಂಡಿರೋ ಲೆಟ್ರ್ ಆ ಥರದೊಂದು ಕೇಸು. ಏನಪ್ಪ ಅಂತಂದರೆ ಇವತ್ತಿನ ಕಲಿಯುಗದಲ್ಲಿ, ಅದು ಈ ಕಲಿಯುಗದ ಪ್ರಥಮ ಪಾದದಲ್ಲಿ ಬಹಳಷ್ಟು ಭೋಗಗಳಿವೆ. ಅನುಭವಿಸಕ್ಕೆ ಆಯುಷ್ ಆರೋಗ್ಯ ಇಲ್ಲ, ಸುಖ ಇಲ್ಲ, ಬಹಳಷ್ಟು ಎಲ್ಲ ಇದೆ ನಮಗೆ, ಕಾರು, ಬಂಗ್ಲೆ, ಮನೆ ಎಲ್ಲ ಇದೆ, ಆರೋಗ್ಯ ಇಲ್ಲ, ಆಯುಷ್ ಕಮ್ಮಿ. ಕಲಿಯುಗದಲ್ಲಿ ಪ್ರಥಮ ಪಾದದಲ್ಲಿ ಎರಡು ಮೂರು ಪಾದ ಭಾಳ ಜೋರಿರ್ತದೆ, ಭಾಳ ಕಷ್ಟ ಬದುಕೋದು ಜಗತ್ತಿನಲ್ಲಿ. ಎರಡನೇ ಪಾದ, ಮೂರನೇ ಪಾದ, ನಾಲ್ಕನೇ ಪಾದ ಹೇಗಿರುತ್ತೆ ಅಂತ ಈ ಮೊದಲನೇ ಪಾದದ ಬೇಸ್ಮೆಂಟಲ್ಲೇ ಅರ್ಥ ಆಗಿಬಿಡುತ್ತೆ. ಈ ಕಲಿಯುಗದಲ್ಲಿ ಹೆಂಗೆ ನಾವು ಮುಂದೆ ಬದುಕ್ತೀವಿ ಅನ್ನೋದು. ಹುಡ್ತೀವಿ ಮತ್ತೆ ಸಾಯ್ತೀವಿ, ಎರಡನೇ ಪಾದಲು ಹುಡ್ತೀವಿ ಸಾಯ್ತೀವಿ, ಎರಡನೇ ಪಾದಲು ಹುಟ್ಟು ಮತ್ತೆ ಮತ್ತೆ ಹುಡ್ತಾ ಇರ್ತೀವಿ ಸಾಯ್ತಾ ಇರ್ತೀವಿ, ಮೂರನೇ ಪಾದಲು ಮತ್ತೆ ಹುಡ್ತೀವಿ ಸಾಯ್ತಾ ಇರ್ತೀವಿ, ನಾಲ್ಕನೇ ಪಾದಲು ಹುಡ್ತೀವಿ ಸಾಯ್ತು ಕೊನೆ ಪ್ರಳಯ ಆಗಿಬಿಡ್ತದೆ. ಹಾಗಾದರೆ ಭಾಳಷ್ಟು ಆತ್ಮಗಳು ಮತ್ತು ಉಡೋದಿದೆ, ನಮ್ಮದು ಜನ್ಮಗಳು ಭಾಳಷ್ಟು ಇದೆ, ಅಷ್ಟೊಂದು ಟನ್ಗಟ್ಟಲೆ ಕರ್ಮ ಇದೆ. ಇದೆಲ್ಲ ನೋಡಿದಾಗ ಮದುವೆ ಆಗದೇ ಇರೋದೇ ಭಾಳ ಒಳ್ಳೆಯದು ಅಂತ ಅನಿಸುತ್ತೆ. ಒಂದೊಂದು ಸಲ ಮದುವೆ ಆಗಿಲ್ವಾ, ಹೆಂಗೋ ಇದು ಇರೋದನ್ನು ತಿನ್ಕೊಂಡು ಮಜಾ ಮಾಡ್ಕೊಂಡು ಸತೋಗ್ಬಿಡೋಣ ಅನಿಸುತ್ತೆ. ಮದುವೆ ಆದರೆ ಹೆಂಡತಿದೊಂದು ಕಾಟ, ಗಂಡದೊಂದು ಕಾಟ, ಮಕ್ಕಳೇ ಆಗಿಲ್ಲ ಅಂತ ಅದೊಂದು ಚಿಂತೆ, ಮಕ್ಕಳಾದರೆ ಸರಿಯಾಗಿರೋ ಮಕ್ಕಳಿರೋದಿಲ್ಲ. ಹೀಗೆ ಇದೆಲ್ಲ ನೋಡಿದಾಗ ನಾವು ಯಾವ ಥರ ಬದುಕಬೇಕು, ಆಗ ನಮ್ಮ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಮಾಡ್ಕೋಬೇಕು, ಜೀವನದ ಪದ್ಧತಿ ಹೇಗೆ ಚೇಂಜ್ ಮಾಡ್ಕೋಬೇಕು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಆದ್ದರಿಂದ ಇವತ್ತಿನ ಸಂಚಿಕೆ ಹೆಣ್ಣು ಮಕ್ಕಳು ಹೆತ್ತಂಥ ತಂದೆ ತಾಯಿಗಳಿಗೆ ಸಂಬಂಧಪಟ್ಟಂಥ ಒಂದು ಲೆಟ್ರ್ ಬಂದಿದೆ. ಮನೆಯಲ್ಲಿ ಗಂಡ್ಮಕ್ಕಳೇ ಶ್ರೇಷ್ಠ ಅಂತೀವಿ ಇವತ್ತಿನ ದಿವಸ, ವಂಶಾಭಿವೃದ್ಧಿ ಆಗುತ್ತೆ ಅಂತ, ಅದೊಂದು ಸ್ಟೋರಿ. ಆದರೆ ವಂಶ ಅಭಿವೃದ್ಧಿ ಆಗಕ್ಕೆ ಗಂಡ್ಮಕ್ಕಳು ಬೇಕು ಅಂತೀವಿ, ವಂಶ ಹಾಳು ಮಾಡ್ಕೊಳ್ಳೋಕ್ಕೆ ಹೆಣ್ಮಕ್ಳೂ ಬೇಕಾ ಅಂತ ಅನಿಸುತ್ತೆ. ಇವತ್ತು ಕೆಲವು ಕಡೆ ತಂದೆ ತಾಯಿ ಕೆಟ್ಟಸ್ರು ಇವತ್ತು ತರ್ತಿರೋದು ಗಂಡ್ಮಕ್ಳಿಗಿಂತ ಹೆಣ್ಮಕ್ಳು ಜಾಸ್ತಿ ಅನಿಸ್ತಾ ಇದೆ. ಇದನ್ನ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದೇ ಥರ ಸುಮಾರು ಲೆಟ್ರ್ಗಳು ಬರ್ತಾ ಇದೆ. ಎಲ್ಲೂ ಸುತ್ತಿ ಬಳಸಿ ನೋಡಿದ್ರೆ ಇಲ್ಲ ಮಗನಿಂದ ಅಪ್ಪ ಅಮ್ಮಂಗೆ ತೊಂದರೆ, ಇಲ್ಲ ಹೆಣ್ಮಕ್ಳಿಂದ ಅಪ್ಪ ಅಮ್ಮಂಗೆ ತೊಂದರೆ, ಇಷ್ಟೇ. ಹಾಗಾದರೆ ಮಕ್ಕಳಿಗೆ ಜನ್ಮ ಕೊಡೋದು ದೊಡ್ಡ ತಪ್ಪ? ಜನ್ಮ ಕೊಟ್ಟು ನಾವು ಮಕ್ಕಳಿಂದ ಯಾಕೆ ತೊಂದರೆ ಪಡಬೇಕು?
ಮಗನಿಂದ ಯಾಕೆ ಕೊಡಿಸ್ಕೋಬೇಕು, ಹೆಣ್ಮಕ್ಳಿಂದ ಯಾಕೆ ನಾವು ಅವಮಾನ ಮಾಡಿಸ್ಕೋಬೇಕು, ಮಕ್ಕಳೇ ಬೇಡ ಆರಾಮಾಗಿರೋಣ ಅನ್ನೋದೊಂದು ಕೂಡ ಮನಸ್ಸಿಗೆ ಬಂದುಬಿಡುತ್ತೆ. ಮಕ್ಕಳೇ ಬೇಡ ಆರಾಮಾಗಿರೋಣ ಅಂತ ಯಾವಾಗ ಅನಿಸುತ್ತೆ, ಯಾವಾಗ ನಮ್ಮ ಮಕ್ಕಳು ನಮ್ಗೆ ತೊಂದರೆ ಕೊಡ್ತಾರೋ ಆಗ ಯಾಕಾದ್ರೂ ಈ ಮಕ್ಕಳು ಎತ್ತುಬಿಟ್ನಪ್ಪ, ಯಾಕಾದ್ರೂ ಈ ಮಕ್ಕಳು ಜನ್ಮ ಕೊಟ್ಟನಲ್ಲ ನಾನು, ಮಕ್ಕಳೇ ಇಲ್ಲ ಅಂದರೆ ಚೆನ್ನಾಗಿರ್ತಿತ್ತಲ್ಲ ಅನ್ನೋ ಒಂದು ಭಾವನೆ ಬಂದುಬಿಡುತ್ತೆ. ಇದಕ್ಕೆಲ್ಲ ಮೂಲ ಕಾರಣ ಮ್ಯಾಚಿಂಗ್ ಪ್ರಾಬ್ಲಮ್. ಮದುವೆ ಆಗುವಾಗ ಮ್ಯಾಚ್ ಸರಿಯಾಗಿ ಮಾಡಲಿಲ್ಲ ಅಂದರೆ ಇನ್ ಲೈಫ್ ಲಾಂಗ್ ಅನುಭವಿಸ್ಬೇಕಾಗಿ ಬಂದುಬಿಡುತ್ತೆ. ಈ ಮ್ಯಾಚಿಂಗ್ನಲ್ಲಿ ಸಾಳಾವಳಿ ಕೂಟ ನೋಡುವಾಗ ಸರಿಯಾಗಿ ನೋಡಿ ಮದುವೆ ಮಾಡಲಿಲ್ಲ ಅಂದರೆ ಭಾಳ ಕಷ್ಟ ಆಗಿಬಿಡ್ತದೆ. ಅದಕ್ಕೆ ನಂದೊಂದು ಕಿವಿಮಾತು ಎಲ್ಲ ವೀಕ್ಷಕರಿಗೆ, ಮದುವೆ ಆಗೋದು ದೊಡ್ಡದಲ್ಲ, ಮಕ್ಕಳು ಹೆರೋದು ದೊಡ್ಡದಲ್ಲ, ಅಥವಾ ಸಂಸಾರ ನಡೆಸೋದು ದೊಡ್ಡದಲ್ಲ. ಯಾವ ಗೊಂದಲ ಇಲ್ಲದೆ, ಯಾವುದೇ ರೀತಿ ಡಿಫ್ರೆನ್ಸ್ ಇಲ್ಲದೇ, ಯಾವುದೇ ರೀತಿ ಭೇದ ಭಾವಗಳಿಲ್ಲದೇ, ತಾರ್ಚರ್ ಇಲ್ಲದೇ ಎಷ್ಟು ದಿವಸ ಬದುಕ್ತೀವಿ ಅನ್ನೋದ್ರ ಮೇಲೆ ನಾವು ಜೀವನ ನಡೆಸಬೇಕು. ಅದಕ್ಕೆ ಮ್ಯಾಚಿಂಗ್ ಕರೆಕ್ಟಾಗಿರಬೇಕು. ಒಂದು ಹೆಣ್ಣು ಗಂಡನ ಮದುವೆ ಮಾಡಬೇಕಾದ್ರೆ ಮ್ಯಾಚ್ ಚೆನ್ನಾಗಿರಬೇಕು. ಇದು ಇವತ್ತೊಂದು ದಿವಸ ಇದು ಮಿಸ್ ಆಗ್ತಿದೆ. ಹೀಗಾಗಿ ಬೇಕಾದಷ್ಟು ಸಮಸ್ಯೆಗಳು ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನಲ್ಲಿ ಸೇರ್ಕೋತಾ ಇದೆ. ಸಮಸ್ಯೆಗಳೆಲ್ಲ ಹೋಗಿ ಅಲ್ಲಿ ಸೇರ್ತಾ ಇದೆ. ಎಲ್ಲಿ ಬಗೆಹರಿಸೋಕ್ಕಾಗಲ್ವೋ ಕೋರ್ಟ್ಗೆ ಹೋಗಬೇಕು, ಅಲ್ಲೂ ಆಗಲಿಲ್ಲ ಶಿಕ್ಷೆ ಗುರಿಯಾಗುತ್ತೆ. ಆದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ಒಂದು ಹೆಣ್ಣು ಮಕ್ಕಳು ಮನೆಯೊಳಗಿದ್ದಾಗ ಅಲ್ಲಿರುವ ಸಮಸ್ಯೆಗಳು ಏನಿರುತ್ತೆ, ಅದರಲ್ಲೂ ವಯಸ್ಸಿಗೆ ಬಂದಂಥ ಹೆಣ್ಮಕ್ಳು ಮನೆಯೊಳಗಿದ್ದಾಗ ಏನು ಸಮಸ್ಯೆಗಳು ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ಈ ಪತ್ರದಲ್ಲಿ ನೋಡಿಕೊಂಡು ನಾವು ತಿಳ್ಕೊಳ್ಬೇಕು. ಇಲ್ಲೊಬ್ಬರು ನನಗೆ ಪತ್ರ ಬರೆದಿದ್ದಾರೆ, ಬೆಂಗಳೂರು ಗಿರಿನಗರ ಸೆಕೆಂಡ್ ಕ್ರಾಸಿಂದ ಪಾಪ ಶಿಲ್ಪಾ ಅಂತೇಳಿ ಒಬ್ಬರು ಪತ್ರ ಬರೆದಿದ್ದಾರೆ. ಇಲ್ಲಿ ಏನಾಗಿದೆ ಅಂತಂದರೆ ಅವರು ಅವ್ರ ಮನೆ ಫ್ಯಾಮಿಲಿ ಫೋಟೋ ಕೂಡ ಕೊಟ್ಟಿದ್ದಾರೆ. ಈ ಹುಡುಗಿ ಪಾಪ ತುಂಬ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನಮಗೆ ಒಂದು ಪತ್ರದಲ್ಲಿ ಏನು ಹೇಳ್ತಾರೆ ಅಂತಂದರೆ, ನಮ್ಮಪ್ಪ ನೇ ನಮ್ಮ ತಂದೆಯೇ ನಮ್ಗೆ ವೈರಿ. ಮೂರು ಜನ ಹೆಣ್ಮಕ್ಳು ಒಬ್ಬ ಮಗ ಅಂತೆ, ಅಂದರೆ ಇವ್ರ ತಂದೆ ತಾಯಿಗೆ ಮೂರು ಜನ ಹೆಣ್ಮಕ್ಳು ಒಬ್ಬ ಮಗ ಅಂದರೆ, ಈ ಹುಡುಗಿಗೆ ಇಬ್ಬರು ತಂಗಿರು ಒಬ್ಬ ತಮ್ಮ ಇದ್ದಾನೆ. ಈ ಹುಡುಗಿನೂ ಮದುವೆ ಆಗಿಲ್ಲ, ಈ ಲೆಟ್ರ್ ಬರೆದಿರೋ ಹುಡುಗಿ ಮದುವೆ ಆಗಿಲ್ಲ. ಇವರಪ್ಪಂಗೆ 65 ವರ್ಷ ವಯಸ್ಸಾಗಿದೆ, ಆದರೂ ಸರಿಯಾಗಿ ಬುದ್ಧಿ ಇಲ್ಲ ಅಂತ ಕಾಣುತ್ತೆ ಅಪ್ಪನಿಗೆ. ಏನಂತಂದರೆ ಈ ಹುಡುಗಿ ತಂಗಿರಿಬ್ಬರು ಮನೆ ಬಿಟ್ಟು ಹೊಟ್ಟೋಗಿದ್ದಾರಂತೆ. ಈ ಹುಡುಗಿ ತಂಗಿ ಇಬ್ಬರು ಮನೆ ಬಿಟ್ಟು ಹೋಗಿದ್ದಾರೆ, ಒಬ್ಳಿಗೆ 28 ವರ್ಷ, ಒಬ್ಳಿಗೆ 26 ವರ್ಷ. ಮನೆ ಬಿಟ್ಟು ಹೋಗಿದ್ದಾರೆ. ಒಬ್ಳು ಏನು ಮಾಡಿದ್ರೆ ಬ್ರಹ್ಮಕುಮಾರಿ ಸಮಾಜಕ್ಕೆ ಸೇರ್ಕೊಂಬಿಟ್ಟಿದ್ದಾಳಂತೆ. ಬ್ರಹ್ಮಕುಮಾರಿ ಸಮಾಜಕ್ಕೆ ಸೇರ್ಕೊಂಬಿಟ್ಟು ಯಾಕಂದರೆ ಮದುವೆ ಮಾಡಿಬಿಡ್ತಾರೆ ನನಗೆ ಅಂತೇಳಿ, ಮದುವೆ ಮಾಡಿಬಿಡ್ತಾರಲ್ಲ ಅಂತೇಳಿ ಬ್ರಹ್ಮಕುಮಾರಿ ಸಮಾಜಕ್ಕೆ ಹೋಗಿ ಸೇರ್ಕೊಂಡಿದ್ದಾಳೆ. ಇನ್ನೊಬ್ಳು ಮನೆ ಬಿಟ್ಟು ಹೊರಗೆ ಹೋಗಿದ್ದಾಳೆ. ಈಗ ಇವಳು ತಂದೆ ತಾಯಿ ತಮ್ಮ ಮಾತ್ರ ಮನೇಲಿದ್ದಾರಂತೆ. ನೀನು ಬ್ರಹ್ಮಕುಮಾರಿ ಮದುವೆ ಆಗದವರು ಪರವಾಗಿಲ್ಲ, ಬ್ರಹ್ಮಕುಮಾರಿ ಸಮಾಜಕ್ಕೆ ಹೋಗಿ ಸನ್ಯಾಸಿ ಆಗಬೇಡ ಬಾರಮ್ಮ ಅಂದು ಕೂಡ ಬರ್ತಿಲ್ವಂತೆ. ಇವ್ರ ಅಪ್ಪ ಏನು ಮಾಡ್ತಿದ್ದಾರೆ, ನಮ್ಮಿಬ್ಬರು ಹೆಣ್ಮಕ್ಳು ಮನೆ ಬಿಟ್ಟು ಯಾರ ಜೊತೆ ಓಡೋಗಿದ್ದಾರೆ ಅಂತೇಳಿ ಹೊರಗೆಲ್ಲ ಅಪ್ಪನೇ ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾರಂತೆ. ತಾಯಿಗೆ ಹೊಡಿತಾರಂತೆ, ಅಪ್ಪ ಬಾಯಿ ಬಂದಂಗೆಲ್ಲ ಬೈತಾರಂತೆ. ಇದೆಲ್ಲ ಮಾಡಿ ನಮ್ಮನ್ನು ಭವಿಷ್ಯ ಹಾಳು ಮಾಡ್ತಿದ್ದಾರೆ. ನಮ್ಮಪ್ಪ ನಮ್ಮ ಮಾತಕ್ಕಿಂತ ಬೇರೆಯವ್ರ ಚಾಡಿ ಮಾತುಗಳನ್ನ ಕೇಳ್ತಾರೆ. ಹೀಗಾಗಿ ಭಾಳ ತೊಂದರೆ ಆಗಿದೆ. ನಮ್ಮ ಇಬ್ಬರು ತಂಗಿರು ಕೂಡ ಬರೋಂಗೆ ಮಾಡಬೇಕು. ಎಲ್ಲಿ ಏನು ಮಾಡೋದು, ನಮಗೆ ತಾಯಿಗೂ ಕೂಡ ತುಂಬ ಬ್ಯಾಕ್ ಪೇನ್ ಇದೆ ಅಂತ ಹೇಳಿ ಈ ಪತ್ರದಲ್ಲಿ ಬರೆದಿದ್ದಾರೆ. ಈ ಪತ್ರದ ಪ್ರಕಾರ ಇಬ್ಬರು ತಂಗಿದಿರಿಗೂ ಕೂಡ ಪದ್ಮಕಾಳ ಸರ್ಪ ದೋಷ ಇದೆ. ಇಬ್ಬರಿಗೂ ಪದ್ಮಕಾಳ ಸರ್ಪ ದೋಷ ಜಾತಕ ಇದೆ ಇಬ್ಬರು ತಂಗಿದಿರಿಗೂ. ಈ ಜಾತಕದಲ್ಲಿ ಅವ್ರು ಕೊಟ್ಟಿರೋ ಜಾತಕದಲ್ಲಿ ಇಬ್ಬರಿಗೂ ಪದ್ಮಕಾಳ ಸರ್ಪ ದೋಷ ಇರೋದ್ರಿಂದ ಒಂದೇ ಜಾತಿ ಸರ್ಪ ದೋಷ ಇದೆ. ತಂದೆಗೂ ಕೂಡ ದೋಷ ಇದೆ. ತಂದೆ ಹಾವು ಹೊಡೆದಿರ್ತಾರೆ. ಇವ್ರ ತಾತ ಈ ಹುಡುಗಿ ತಾತ ಅಂದರೆ ಅಪ್ಪನ ಅಪ್ಪ ಹಾವು ಹೊಡೆದಿರ್ತಾರೆ. ಇದ್ಯಾವುದು ಇಲ್ಲ ಅಂತಂದರೆ ಈ ಜಾತಕದ ಪ್ರಕಾರ ಇವರು ಮನೆಯಲ್ಲಿ ಹಿರಿಯೋರು, ಇವ್ರ ವಂಶದ ಹಿರಿಯೋರು ಯಾರೋ ಒಬ್ಬರು, ತಂದೆ ಅಥವಾ ತಾತ ಯಾರೋ ಒಬ್ಬರು ಸ್ತ್ರೀಗೆ ಭಾಳಷ್ಟು ದ್ರೋಹ ಮಾಡಿರ್ತಾರೆ. ಸ್ತ್ರೀ ದೋಷ ಇರೋದ್ರಿಂದ ಸ್ತ್ರೀ ಶಾಪ ಇರುತ್ತದೆ. ಮದುವೆ ಮಾಡ್ಕೊಳ್ಳದೆ ಇರ್ಬೋದು, ಮದುವೆ ಮಾಡ್ಕೊಳ್ಳದೆ ಮಕ್ಕಳಾಗಿರ್ಬೋದು, ಅಥವಾ ಮದುವೆ ಮಾಡ್ಕೊಳ್ತೀನಿ ಅಂತೇಳಿ ಮೋಸ ಮಾಡಿರ್ಬೋದು, ಅಥವಾ ಮದುವೆ ಮಾಡಿಕೊಂಡು ಏನೂ ಕೊಡದೆ ಹೊರಗೆ ಹಾಕಿರ್ಬೋದು, ಅಥವಾ ಏನೋ ಒಂದು ಸ್ತ್ರೀಗೆ ನೊಂದಣೆ ನೋಯಿಸಿರೋದ್ರಿಂದ ಈ ದೋಷದಲ್ಲಿ ಈ ಪದ್ಮಕಾಳ ಸರ್ಪ ದೋಷ ಈ ಮಕ್ಕಳಿಗೆ ಬಂದಿರ್ತದೆ.
ಹಿರಿಯರು ಇವರ ಮನೆ ಹಿರಿಯರು ಆನ್ಸಿಸ್ಟರ್ಸು ಮಾಡೋ ಶೋಪದಿಂದ ಆ ಶಾಪಕ್ಕೆ ಪ್ರಯುಕ್ತವಾಗಿ ಈ ಮನೆಯಲ್ಲಿ ಈ ಮೂರು ಜನಕ್ಕೂ ಈ ಎರಡು ಜಾತಕ್ಕೂ ಪದ್ಮ ಕಾಳಸ ಪದೋಷ ಇದೆ ಅಂದರೆ ಆ ಗಂಡು ಹುಡುಗನಿಗೂ ಕೂಡ ಇರ್ತದೆ ಈ ಪತ್ರ ಬರೆದಿರೋ ಹುಡುಗಿದು ಕೂಡ ಇರುತ್ತೆ ಆದರೆ ಹುಡುಗಿರಲ್ಲಿ ಜಾತಕ ಇಲ್ಲ ಇದೆಲ್ಲ ನೋಡಿದಾಗ ಮನೆಯಲ್ಲಿ ಸ್ತ್ರೀಗೆ ಸಂಬಂಧಪಟ್ಟಂಥ ದೋಷ ಇರೋದ್ರಿಂದ ಇದರಲ್ಲಿ ತುಂಬ ಕಷ್ಟ ನೋಡಿ ಪುರುಷ ಶಾಪವನ್ನು ಮನವೊಲಿಸ್ಬೋದು ದಾನ ಮಾಡಿ ಜಪ ಮಾಡ್ಬೋದು ಸ್ತ್ರೀ ಶಾಪ ಉಗ್ರವಾಗಿತ್ತು ಅಂತಂದರೆ ಕಡೆಪಕ್ಷ ಆರು ತಲೆಮಾರುವರೆಗೂ ಸ್ತ್ರೀ ಶಾಪ ನಡೆಯುತ್ತೆ ಹಾವಿನ ಶಾಪ ಹನ್ನೆರಡು ತಲೆಮಾರು ಆದರೆ ಸ್ತ್ರೀ ಶಾಪ ಆರು ತಲೆಮಾರುಗಳ ಕಾಲ ನಡೀತದೆ ಆದ್ದರಿಂದ ಈ ಒಂದು ದೋಷ ನಿವಾರಣೆಗೆ ಪರಿಹಾರ ಮಾಡ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ಈ ಹುಡುಗಿ ತನ್ನ ತಂಗಿಯರದೆಲ್ಲ ಫೋಟೋ ತಂದೆ ತಾಯಿ ಫೋಟೋ ಕಳಿಸಿದ್ದಾರೆ ಈ ಫೋಟೋ ಪ್ರಕಾರ ನೋಡಿದ್ರೆ ಇದು ಸ್ತ್ರೀ ಮತ್ತು ಸರ್ಪದೋಷಕ್ಕೆ ಸಂಬಂಧಪಟ್ಟಂಥ ಕುಟುಂಬ ಈ ಜಾತಕಗಳಿರುತ್ತೆ ಜಾತಕದಲ್ಲಿ ತಂದೆ ತಾಯಿ ವಿಷಯನೂ ಗೊತ್ತಾಗತ್ತೆ ಈ ಒಂದು ಸಮಸ್ಯೆಯಿಂದ ನೋಡಿದಾಗ ಈ ಹುಡುಗಿ ನಮ್ಮ ಎಲ್ಲ ಕಾರ್ಯಕ್ರಮ ನೋಡಿ ಕೆಲವು ಪರಿಹಾರ ಮಾಡ್ತಾ ಇದ್ದಾರಂತೆ ಬನ್ನಿ ಮರ ಪ್ರದಕ್ಷಿಣೆ ಮಾಡೋದು ಲಕ್ಷ್ಮೀ ಮಂತ್ರ ಹೇಳೋದು ಇದೆಲ್ಲ ಮಾಡ್ತಿದ್ದಾರೆ ಭಾಳ ಸಂತೋಷ ಆದರೆ ಮನೆಯಲ್ಲಿ ಇಬ್ಬರು ತಂಗಿರು ಮನೆ ಬಿಟ್ಟು ಹೋಗಿದ್ದಾರೆ ತಂದೆನೇ ಹೆಣ್ಮಕ್ಳ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇದೆಲ್ಲ ನೋಡಿದಾಗ ಸ್ತ್ರೀಗೆ ಪುರುಷನಿಂದ ಅವಮಾನ ಮತ್ತು ಸ್ತ್ರೀಯರು ಯಾರೂ ಈ ಮನೆ ಶಾಂತಿಯಾಗಿಲ್ಲ ಅಂದರೆ ಆ ವಂಶ ಸ್ತ್ರೀ ಶಾಪ ಇರೋದ್ರಿಂದ ಆ ಗೋತ್ರಕ್ಕೆ ಬರೋ ಹೆಣ್ಮಕ್ಳಿಗೆಲ್ಲ ಹೆಂಗಸ್ರಿಗೆಲ್ಲ ಶಾಂತಿ ಸುಖ ಕೊಡೋದಿಲ್ಲ ಆ ಗೋತ್ರ ಸ್ತ್ರೀ ಶಾಪ ಇದ್ದರೆ ಇದನ್ನು ಜಾತಿಯಲ್ಲಿ ಗೊತ್ತಾಗ್ತಿದೆ ಇದು ಮುಂಚೆನೇ ತೋರಿಸಿದ್ರೆ ಬಹುಶಃ ಇವರು ಹೆಣ್ಮಕ್ಳು ಮನೆ ಬಿಟ್ಟು ಹೋಗೋ ಚಾನ್ಸಸ್ ಇರ್ತಿಲ್ಲ ಶಾಂತಿ ಪರಿಹಾರ ಮಾಡಿದರೆ ಪಾಪ ಗೊತ್ತಾಗಿಲ್ಲ ಆದರೂ ಕೂಡ ಈಗಲೂ ಕಾಲ ಮಿಂಚಿಲ್ಲ ಈ ಒಂದು ಎಪಿಸೋಡ್ ಮುಖಾಂತರ ನಾನು ಹೇಳುವಂಥ ಒಂದು ಪರಿಹಾರನ ಮನೆಯಲ್ಲಿ ತಾಯಿ ಆದಂಥಳು ಮಾಡಬೇಕು ಇಲ್ಲಿ ತಾಯಿ ಯಾವ ಥರ ಅಂದರೆ ಅವ್ರಿಗೆ ಬ್ಯಾಕ್ ಪೈನ್ ಇದೆ ಅಂತೆ ಮತ್ತು ಅವ್ರಿಗೂ ಕೂಡ ಮಾನಸಿಕವಾಗಿ ನೋವಿದೆ ಗಂಡ ಹೊಡೆಯೋದು ಬೈಯೋದು ಮಾಡೋದ್ರಿಂದ ನೋಡಿ ಮದುವೆ ಮಾಡ್ಕೊಳ್ಳೋದು ಸುಖವಾಗಿರಲಿಕ್ಕೆ ಆದರೆ ಇಲ್ಲಿ ಸುಖ ಅನ್ನೋದೇ ಈ ಮನೆಯೊಳಗಿಲ್ಲ ಹೆಂಡತಿ ಸುಖ ಇಲ್ಲ ಗಂಡನ ಸುಖ ಇಲ್ಲ ಮಕ್ಕಳು ಸುಖ ಇಲ್ಲ ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದೆ ವಿರಾಮಕ್ಕೆ ಮುಂಚೆ ಒಂದು ಮದುವೆ ಆಗಿಲ್ಲ ಅಂತ ಒಂದು ಕೊರತು ಮದುವೆ ಆದಮೇಲೆ ಮಕ್ಕಳಿಲ್ಲ ಅನ್ನೋದು ಕೋರೆ ಮಕ್ಕಳಾದಮೇಲೆ ಮಕ್ಕಳಿಂದ ಚಿಂತೆ ಮನೆ ಬಿಟ್ಟು ಹೋಗಿದ್ದಾರೆ ಇವರಿಬ್ಬರು ಹೆಣ್ಮಕ್ಳು ಮನೆ ಬಿಟ್ಟು ಹೋಗಿದ್ದಾರೆ ಇನ್ನೊಬ್ಬ ಗಂಡು ಮಗು ಇದ್ದಾನೆ ಈಗ ಮನೆ ದೊಡ್ಡ ಮಗಳಾಗಿ ಹುಡುಗಿ ಭಾಳ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದಾಳೆ ತಂದೆ ಬೈತಾರೆ ಹೊಡಿತಾರೆ ಸರಿ ಇಲ್ಲ ತಾಯಿಗೆ ಆರೋಗ್ಯ ಸರಿ ಇಲ್ಲ ಇಬ್ಬರು ತಂಗಿ ಮನೆ ಬಿಟ್ಟು ಹೋಗಿದ್ದಾರೆ ತಮ್ಮ ಇನ್ನು ಚಿಕ್ಕವನು ಈಗ ಈ ಮನೆ ದೊಡ್ಡ ಮಗಳಾಗಿ ನಾನು ಏನು ಮಾಡ್ಬೋದು ಅನ್ನೋ ಒಂದು ಪ್ರಶ್ನೆ ಮೇಲೆ ಈ ಪತ್ರ ಬರೆದಿದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ನಮಗೆ ಒಳ್ಳೆ ಬುದ್ಧಿ ಇದೆ ಒಳ್ಳೆ ರೂಪ ಇದೆ ಯೌವನ ಇದೆ ಎಲ್ಲ ಇದೆ ಆದರೆ ಶಾಪಗಳನ್ನ ನಿವಾರಿಸ್ಕೊಳ್ಳೋವಂಥ ಒಂದು ಚಾಣಾಕ್ಷತೆ ನಮ್ಮಲ್ಲಿಲ್ಲ ಅದೇ ಮಾಯೆ ಎಲ್ಲ ಇದೆ ಅನುಭವಿಸೋಕ್ಕಾಗ್ತಿಲ್ಲ ಅಮ್ಮ ಇದ್ದಾಳೆ ಅಪ್ಪ ಇದ್ದಾನೆ ಅಕ್ಕ ತಂಗಿರು ತಮ್ಮ ಎಲ್ಲ ಇದ್ದಾರೆ ಅದು ಯಾರೊಂದು ಯಾರು ಸುಖ ಇಲ್ಲ ಆ ತಮ್ಮಂದಿರ ತಂಗಿರಿಂದಲೇ ನೋವು ಮನಸ್ಸಿಗೆ ತಂಗಿರಿಬ್ಬರು ಮನೆ ಬಿಟ್ಟು ಹೊಟ್ಟೋಗಿದ್ದಾರೆ ತಂಗಿಯರು ಮನೆ ಮಕ್ಕಳ ಅಗೌರವ ತಂದಿದ್ದಾರೆ ಮನೆ ಅಪ್ಪನೇ ಇಡೀ ಕುಟುಂಬಕ್ಕೆಲ್ಲ ಕಳಂಕ ತರ್ತಾ ಇದ್ದಾರೆ ಮನೆ ಅಪ್ಪ ಎಲ್ಲರ ಮನೇಲಿ ಹೇಳ್ತಾ ಇದ್ದಾರೆ ನಾನು ನನ್ನ ಹೆಣ್ಮಕ್ಳು ಮನೆ ಬಿಟ್ಟು ಹೊಟ್ಟೋಗಿದ್ದಾರೆ ಅಂತೇಳಿ ಇದೆಲ್ಲ ನಮ್ಮ ಒಂದು ಕ್ಷಣ ಸುಖಕ್ಕೋಸ್ಕರ ಭಾಳಷ್ಟು ನಾವು ತಪ್ಪು ಮಾಡಿಬಿಡ್ತೀವಿ ತಪ್ಪು ಮಾಡಿದ್ಮೇಲೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋಂಥ ಚಾಣಾಕ್ಷತೆಯನ್ನು ಕಲ್ತಿರಬೇಕು ತಪ್ಪು ಮಾಡಿದ್ಮೇಲೆ ಕರೆಕ್ಷನ್ ಮಾಡೋದನ್ನು ವಿದ್ಯೆ ಕಲ್ತಿರಬೇಕು ಬರೀ ತಪ್ಪೇ ಮಾಡ್ತಿದ್ರೆ ಪಾಪಗ್ರಸ್ತರ ಆಗಿಬಿಡ್ತೀವಿ ಎಲ್ಲೂ ಸುಖ ಸಿಗೋದಿಲ್ಲ ಸುಖಕ್ಕೋಸ್ಕರ ಹೋರಾಟ ಮಾಡಬೇಕಾಗಿ ಬರುತ್ತೆ ಆದ್ದರಿಂದ ಈ ಒಂದು ಪತ್ರದಲ್ಲಿ ಮುಖ್ಯ ಅಂಶಗಳೆಷ್ಟು ಅಪ್ಪ ಬೈತಾನೆ ಹೊಡಿತಾನೆ ಮನೇಲಿ ಸರಿಯಾಗಿ ನೋಡ್ಕೋತಿಲ್ಲ ಅಮ್ಮ ರೋಗಿಷ್ಟೇ ತುಂಬ ನೋವು ಬ್ಯಾಕ್ ಪೈನ್ ಇದೆ ಈ ಮನೇಲಿ ಮೂರು ಹೆಣ್ಮಕ್ಳು ಮೂರಲ್ಲಿ ಒಬ್ಬಳು ಮನೆ ದೊಡ್ಡ ಮಗಳಿದ್ದಾಳೆ ಇನ್ನಿಬ್ಬರು ಹೆಣ್ಮಕ್ಳು ಮನೆ ಬಿಟ್ಟು ಹೊಟ್ಟೋಗಿದ್ದಾರೆ ಒಬ್ಬಳು ಸನ್ಯಾಸ ಬ್ರಹ್ಮಕುಮಾರಿ ಆಶ್ರಮಕ್ಕೆ ಸೇರ್ಕೊಂಡಿದ್ದಾಳೆ ಬ್ರಹ್ಮಕುಮಾರಿ ಸಮಾಜಕ್ಕೆ ತಮ್ಮ ಇದ್ದಾನೆ ಅವನೇನು ಮಾಡ್ತಾನೋ ಓದ್ತಾನೋ ಕೆಲಸಕ್ಕೆ ಹೋಗ್ತಾನೋ ಗೊತ್ತಿಲ್ಲ ಆದರೆ ಈಗ ಮನೇಲಿ ಸಮಸ್ಯೆ ಇರೋದು ಹೆಣ್ಮಕ್ಳು ಮನೆಗೆ ಬರಬೇಕು ಅಂತೇಳಿ ಮನೇಲಿ ಈ ಥರದೊಂದು ಸಮಸ್ಯೆ ತಂದೆಯಿಂದ ನಡೀತಾ ಇದೆ ತಾಯಿಗೆ ಒಂದು ಸಮಸ್ಯೆ ಬೆನ್ನೋವಿದೆ ತಾಯಿಗೆ ಬೆನ್ನೋವು ಇತ್ತು ಅಂದರೆ ನಮ್ಮ ನಂಬರ್ಗೆ ಆಫೀಸಿಗೆ ಫೋನ್ ಮಾಡಿದ್ರೆ ಫ್ರೀಯಾಗಿ ನಾವು ಮರ್ಮಥೆರಪಿ ಮಾಡ್ತೀವಿ ಆ ಬೆನ್ನವು ಏನಿದೆ ನೋಡಿ ಅದನ್ನು ಮರ್ಮಥೆರಪಿಯಿಂದ ತೆಕ್ಕೊಡ್ಬೋದು ಇಲ್ಲಿ ಮೂಲ ಪ್ರಾಬ್ಲಮ್ ಈ ಜಾತಕದ ಪ್ರಕಾರ ಪದ್ಮ ಕಾಳಸರ್ಪ ದೋಷ ಇಬ್ಬರು ಹೆಣ್ಮಕ್ಳಿಗೂ ಇದೆ ಬಹುಶಃ ಪತ್ರ ಭದ್ರ ಹುಡುಗಿಗೂ ಇರ್ಬೋದು ತಮ್ಮನಿಗೂ ಇರ್ಬೋದು ಯಾಕೆಂದರೆ ಪದ್ಮ ಕಾಳಸರ್ಪ ದೋಷ ಸ್ತ್ರೀ ಶಾಪ ಈ ವಂಶದಲ್ಲಿರೋದ್ರಿಂದ ಇದಕ್ಕೆ ಮದುವೆ ಮುಂಚೆನೇ ಪರಿಹಾರ ಮಾಡ್ಕೊಂಡಿದ್ರೆ ಈ ಗೊಂದಲಗಳು ಇರ್ತಿರಲಿಲ್ಲ ಈ ಥರ ಮಕ್ಕಳು ಹೊಡ್ತಿರಲಿಲ್ಲ ನಂಬರ್ ಒನ್ ನಂಬರ್ ಟು ಈಗ ಆಗೋಗಿದೆ ಮದುವೆ ಆಗಿ ಮಕ್ಕಳಾಗಿ ಬೆಳೆದುಬಿಟ್ಟಿದ್ದಾರೆ ಎಲ್ಲ 28 26 27 ವರ್ಷ ಮಕ್ಕಳು ಆದರೆ ಮನೇಲಿ ಬೆಳೀತಾ ಬೆಳೀತಾ ಮಕ್ಕಳು ಬೆಳೀತಾ ಬೆಳೀತಾ ಕಾಲ ಕಳೆದಂತೆ ಶಾಪ ಜಾಸ್ತಿ ಆಗ್ತಾ ಹೋಗುತ್ತೆ ಶಾಪದ ಪವರು
ಶಾಪದ ತಾಪ ಜಾಸ್ತಿ ಆದಾಗ ಈ ತರ ಸಮಸ್ಯೆಗಳೆಲ್ಲ ಮನೆ ಜಾಸ್ತಿ ಆಗಿಬಿಡುತ್ತೆ. ಯಾವಾಗ ಈ ತರ ಸಮಸ್ಯೆ ಮನೆ ಸೃಷ್ಟಿ ಆಯಿತು ಆಗ ನಮಗೆ ದಿಕ್ಕೆ ತೋಚಲು ಏನು ಮಾಡಿದ್ರೆ ಪರಿಹಾರ ಆಗುತ್ತೆ ಅಂತ ಆ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲೂ ಆಗಲಿಲ್ಲ, ಎಲ್ಲೆಲ್ಲೋ ಹೋಗ್ತೀವಿ, ಅಲ್ಲೂ ಹಾಲು ಪೂಜೆ ಎಲ್ಲ ಮಾಡ್ತೀವಿ, ಯಾವುದು ಕೂಡ ಸಕ್ಸಸ್ ಆಗ್ತಿಲ್ಲ. ಯಾಕೆಂದರೆ ಶಾಪದ ಪವರ್ ಜಾಸ್ತಿ ಆಗೋಕ್ಕೆ ಮುಂಚೆನೇ ಬುಡದಲ್ಲೇ ಅದನ್ನು ಪರಿಹಾರ ಮಾಡಿಬಿಟ್ಟಿದ್ರೆ ಖರ್ಚು ಕಮ್ಮಿ, ನೆಮ್ಮದಿ ಕಳ್ಕೊಳ್ಳಲ್ಲ, ಕಷ್ಟಗಳಿಗೆ ತುತ್ತಾಗೋದಿಲ್ಲ. ಇದು ಶಾಪ ಬೆಳೆದುಬಿಟ್ಟಿದೆ ಈ ಮನೆಯಲ್ಲಿ, ಆ ಸ್ತ್ರೀ ಶಾಪ. ಅದು ಅವ್ರ ತಂದೆನೇ ಕೇಳಬೇಕು, ಇಲ್ಲ ಅವ್ರ ತಂದೆ ಇದ್ದರೆ ತಾತನ ಕೇಳಬೇಕು ಏನು ನಡೆದಿದೆ ನಮ್ಮ ಮನೇಲಿ ಅಂತ. ಅಕಸ್ಮಾತ್ ಅವ್ರೇನು ಬದುಕಿದ್ರೆ ಅವ್ರಿಗೆ ಸಮಾಧಾನ ಮಾಡಬೇಕು, ಇಲ್ಲ ಸತ್ತೋಗಿದ್ರೆ ಅದಕ್ಕೆ ಅವ್ರಿಗೆ ಶಾಸ್ತ್ರಬದ್ಧವಾಗಿ ಪರಿಹಾರ ಮಾಡಿಕೊಂಡ್ರೆ ಈ ಮುಂದಿನ ಹೆಣ್ಮಕ್ಳ ಜೀವನ ಚೆನ್ನಾಗಿರುತ್ತೆ, ಗಂಡು ಮಕ್ಳಿಗೂ ಚೆನ್ನಾಗಿರುತ್ತೆ. ಇಲ್ಲಿ ಏನು ಅಂತ ಗೊತ್ತಾಗ್ತಿಲ್ಲ, ಆದರೆ ಜೋರ ಸ್ತ್ರೀ ಶಾಪ ಇದೆ. ಅದಕ್ಕೆ ನಾನು ಈ ಮೂಲ ಮನೆ ಬಿಟ್ಟು ಹೋಗಿರೋ ಹೆಣ್ಮಕ್ಳು ವಾಪಸ್ ಬರಬೇಕು. ಅವ್ರ ಮನೇಲಿ ತಂದೆಯೂ ತಾಯಿಗೂ ತುಂಬ ಪ್ರಾಬ್ಲಮ್ ಇದೆ, ಇದ್ರ ಜೊತೆಗೆ ಮನೇಲಿ ಕೆಲಸಗಳಿಲ್ಲ, ಒಳ್ಳೆಯ ಆರ್ಥಿಕ ಸಮಸ್ಯೆಗಳು, ಸಿಕ್ಕಾಪಟ್ಟೆ ಸಮಸ್ಯೆ ಇರೋದ್ರಿಂದ ಇದಕ್ಕೆ ಪರಿಹಾರನ ಡೈರೆಕ್ಟಾಗಿ ಒಂದು ಸಣ್ಣ ಮಂತ್ರ ತಂತ್ರದಲ್ಲಿ ನಾನು ತಿಳ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಬಂಡವಾಳ ಇನ್ವೆಸ್ಟ್ ಮಾಡೋಂಗಿಲ್ಲ, ಯಜ್ಞ ಯಾಗಾದಿಗಳನ್ನು ಮಾಡೋಂಗಿಲ್ಲ, ಜಾತ್ರೆಗೆ ಹೋಗಿ ಯಾತ್ರೆಗೆ ಹೋಗಿ ನದಿ ಸ್ನಾನ ಮಾಡಿ ಅವ್ರ ದಾನ ಕೊಡಿ ಈ ಪೂಜೆ ಮಾಡಿಸಿ ಅರ್ಚನೆ ಮಾಡಿಸಿ ಏನು ಕೇಳಲ್ಲ. ನಿಮ್ಮ ಮನೆಯೇ ದೇವಾಲಯ ಮಾಡ್ಕೋಬೇಕೀಗ ನೀವು, ನಿಮ್ಮ ಮನೆಯೇ ದೇವಾಲಯ ಮಾಡಿ ಯಾವಾಗ ಯಾವ ಸ್ಥಳದಲ್ಲಿ ಸದಾ ನಿರಂತರವಾಗಿ ಜಪತಪಗಳಾಗುತ್ತೋ ಆ ಜಾಗದಲ್ಲಿ ಭಗವಂತ ವಾಸ ಮಾಡ್ತಾನೆ. ಅವನಿಗೆ ಮೂರ್ತಿನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಏನಿಲ್ಲ, ವಾಯು ಮೂಲಕ ಮನೇಲಿ ವಾಸ ಮಾಡ್ತಾನೆ. ಎಲ್ಲಿ ಅವನ ಘಾನ, ಅವನ ನಾಮಸ್ಮರಣೆ, ಎಲ್ಲಿ ಅವನ ಜಪ ತಪಗಳಾಗುತ್ತೋ, ಎಲ್ಲಿ ಅವನು ಧ್ಯಾನಿಸ್ತಾರೋ ಆ ಜಾಗವೇ ದೇವಾಲಯ. ಹಾಗೆ ಈ ಮನೆಯಲ್ಲಿ ಒಂದು ಮಂತ್ರ ಹೇಳ್ತೀನಿ, ಆ ಮಂತ್ರದ ಪ್ರತಿಯೊಬ್ಬರು ಕೂಡ ನಿಮ್ಮ ತಂದೆ ತಾಯಿ ಎಲ್ಲ ಕೂತ್ಕೊಂಡು ಜಪ ಮಾಡಿದ್ದೇ ಆದರೆ ನಿಮ್ಮ ಗೋತ್ರದಲ್ಲಿ ಇರತಕ್ಕಂಥ ಸ್ತ್ರೀ ಶಾಪ ಅದು ನಿವಾರಣೆಯಾಗಿ ಆ ಶಾಪದ ಬಾಗಿಲು ಕ್ಲೋಸ್ ಆಗಿದೆ, ಅದು ಓಪನ್ ಆಗಬೇಕು ಅಂತಂದರೆ ದೊಡ್ಡ ಸ್ಟ್ರಾಂಗ್ ಎನರ್ಜಿ ನಾವು ಬೇಕು ಅದನ್ನು ಓಪನ್ ಮಾಡೋಕ್ಕೆ, ಅದೇ ಮಂತ್ರಶಕ್ತಿ. ಅದರಿಂದ ಮಂತ್ರ ತಂತ್ರವನ್ನು ನೀವು ಅಳವಡಿಸ್ಕೊಂಡಿದ್ದೇ ಆದರೆ ಬಹುಶಃ ನಿಮಗೆ ಈ ಸಮಸ್ಯೆ ಪರಿಹಾರ ಆಗುತ್ತೆ. ಮನೆ ಬಿಟ್ಟು ಹೋದಂಥ ಇಬ್ಬರು ಹೆಣ್ಣುಮಕ್ಳು ವಾಪಸ್ ಬರೋ ಚಾನ್ಸ್ ಉಂಟು. ಅದರಿಂದ ಶೂಲಿನಿ ದುರ್ಗೆ ಅಂತ ಒಂದು ಶೂಲಿನಿ ದುರ್ಗಾದೇವಿ ಭಾಳ ವಿಶೇಷವಾದಂಥ ದುರ್ಗಿಯರು. ದುರ್ಗಿಯರಲ್ಲಿ ದ್ವಾದಶ ದುರ್ಗಿಯರಲ್ಲಿ ಶಾಂತಾದುರ್ಗ, ಶೂಲಿನಿ ದುರ್ಗ, ವನದುರ್ಗ, ದೀಪದುರ್ಗ, ಅಸೂರಿ ದುರ್ಗ, ಶಬರಿದುರ್ಗ, ಜಾತವೇದ ದುರ್ಗ, ಲವಣದುರ್ಗ, ಜ್ವರದುರ್ಗ, ಶ್ರೀದುರ್ಗ, ವಿಜಯದುರ್ಗ ಮತ್ತು ಬ್ರಾಹ್ಮಿ ದುರ್ಗ ಅಂಥೇಳಿ ಈ 12 ದುರ್ಗಿಯರು. ಅದರಲ್ಲಿ ಈ ಶಾಂತಾದುರ್ಗಿ ಬಹಳ ವಿಶೇಷವಾದದ್ದು. ಸ್ತ್ರೀಗೆ ಸಂಬಂಧಪಟ್ಟಂಥ ಶಾಪಗಳನ್ನು ತೆಗೆಯುವಂಥ ವಿಶೇಷತೆ ಈ ದೇವಿನಲ್ಲಿದೆಯಂತೆ. ಆದ್ದರಿಂದ ನಾನು ಹೇಳುವಂಥ ಒಂದು ತಂತ್ರಕ್ಕೆ ಮಂತ್ರ ಮಾಡಬೇಕು. ಏನು ಮಾಡಬೇಕು? ಒಂದು 54 ನಿಂಬೆಹಣ್ಣು ತೊಗೋಬೇಕು. 54 ನಿಂಬೆಹಣ್ಣು ತೊಗೊಳ್ಳೋಕ್ಕೆ ದುಡ್ಡಿಲ್ಲ, ನಮ್ಮ ಹತ್ರ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಿಲ್ಲ ಅಂದರೆ ಕಡೆ ಪಕ್ಷ 21 ನಿಂಬೆಹಣ್ಣು ತೊಗೋಬೇಕು. ಆ ನಿಂಬೆಹಣ್ಣು ಒಂದು ತಟ್ಟೆ ಅಥವಾ ಪಾತ್ರೆಲಿ ಹಾಕಿಬಿಟ್ಟು ನಾನು ಹೇಳೋ ಮಂತ್ರದಲ್ಲಿ ಕಣ್ಣು ಮುಚ್ಕೊಂಡು ಪೂರ್ವಕ್ಕೆ ಮುಖ ಮಾಡಿಕೊಂಡು ಆ ಶೂನಿನಿ ದುರ್ಗಾ ತಂತ್ರಸಾಲದಲ್ಲಿ ಈ ಮಂತ್ರ, ಸ್ತ್ರೀ ಶಾಪ, ಮನೆ ಬಿಟ್ಟು ಹೋಗಿರೋ ಹೆಣ್ಣುಮಕ್ಳು ವಾಪಸ್ ಬರಬೇಕು, ಗಂಡನಿಂದ ಹೆಂಡತಿಗೆ ಸ್ತ್ರೀ ನಿಂದನೆ ಅಂದರೆ ಈ ಗೋತ್ರಕ್ಕೆ ಯಾರು ಮದುವೆ ಮಾಡ್ಕೊಂಡು ಹೋಗ್ತಾರೋ ಆ ಹೆಣ್ಮಕ್ಳಿಗೆ ಸ್ತ್ರೀಯರಿಗೆಲ್ಲ ಪುರುಷರಿಂದ ತೊಂದರೆ ಇರ್ತದೆ. ಇಲ್ಲಿ ಹುಡುಗಿ ತಂದೆನ ಅಮ್ಮನಿಗೆ ತುಂಬ ಬೈತಾನೆ ಹೊಡಿತಾನಂತೆ. ಇಲ್ಲಿ ಹೆಣ್ಮಕ್ಳು ಮನೆ ಬಿಟ್ಟೋಗಿದ್ದಾರೆ ಮತ್ತು ಹೆಣ್ಮಕ್ಳು ಯಾರಲ್ಲೂ ಸುಖ ಶಾಂತಿ ಇಲ್ಲ, ಆರೋಗ್ಯ ಇಲ್ಲ ಸ್ತ್ರೀ ಶಾಪ ಇರೋದ್ರಿಂದ. ಅದರಿಂದ ಆ ನಿಂಬೆಹಣ್ಣಿಗೆ 21 ತೊಗೊಳ್ಳಿ. ಇಲ್ಲ ನಿಮ್ಗೆ ಇನ್ನೂ ಹೆಚ್ಚಿಗೆ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡಿದೆ ಅಂದರೆ 54 ತೊಗೊಳ್ಳಿ. ನಾನು ಇನ್ನೂ ತುಂಬ ದುಡ್ಡಿದೆ ಇನ್ವೆಸ್ಟ್ ಮಾಡೋಕ್ಕೆ ಸಾಮರ್ಥ್ಯತೆ ಅಂದರೆ 108 ನಿಂಬೆಹಣ್ಣು ತೊಗೊಳ್ಳಿ. 108 ಭಾಳ ಶ್ರೇಷ್ಠ, ಆಗಲಿಲ್ಲ 54 ಅದು ಆಗಲಿಲ್ವಾ 21 ನಿಂಬೆಹಣ್ಣು ಒಂದು ತಟ್ಟೆ ಪಾತ್ರೆಗೆ ಹಾಕಿ ನಾನು ಕಣ್ಣು ಮುಚ್ಕೊಂಡು ಪೂರ್ವಕ್ಕೆ ಮುಖ ಮಾಡಿಕೊಂಡು ಸ್ವಾಹ ದುಷ್ಟಗ್ರಹ ಪಟ್ ಹುಂ ಜ್ವಲ ಜ್ವಲ ಶೂಲಿನಿ, 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 ಸ್ವಾಹ ದುಷ್ಟಗ್ರಹ ಪಟ್ ಹುಂ ಜ್ವಲ ಜ್ವಲ ಶೂಲಿನಿ ಅಂತ ಹೇಳಿ ಒಂದು ಗಂಟೆ ಟೈಮ್ ಕೂತ್ಕೊಂಡು ಜಪ ಮಾಡಬೇಕು. ಅಷ್ಟರೊಳಗೆ 1000 ಆಗಿರುತ್ತೆ ಈ ಮಂತ್ರ. ಈ ಥರ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಸಲ ಅವನು ಅಮಾವಾಸ್ಯ ದಿವಸ ಮಾಡಬೇಕು. ಅಮಾವಾಸ್ಯ ದಿವಸ ಪೂರ್ವಕ್ಕೆ ಮುಖ ಮಾಡಿಕೊಂಡು ಇದನ್ನು ಜಪ ಮಾಡಿ ಅದನ್ನು ಪೋಣಿಸ್ಬಿಟ್ಟು ತೊಗೊಂಡೋಗಿ ದುರ್ಗಾದೇವಿ ಯಾವ್ದಾರು ಆಗಿರಲಿ, ಚಾಮುಂಡಿ ಆಗಿರ್ಬೋದು, ಕಾಳಿ ಇರ್ಬೋದು, ಆ ದೇವಿಗೆ ಆ ಜಂಬೂರಪ್ಪನ ಮಾಲಾ ಅರ್ಪಣೆ ಮಾಡಬೇಕು. ನಿಂಬೆಹಣ್ಣಿನ ಹಾಲನ್ನು ಹಾಕಿಸ್ಬಿಟ್ರೆ
ಮನೆ ಬಿಟ್ಟು ಹೋದಂತ ಇಬ್ಬರು ಹೆಣ್ಣುಮಕ್ಕಳು ವಾಪಸ್ ಬರ್ತಾರೆ ನಿಮ್ಮ ತಂದೆಯಿಂದ ಬಹಳ ಪರಿವರ್ತನೆ ಆಗುತ್ತೆ ಮತ್ತೆ ನಿಮಗೆ ವೃತ್ತಿನಲ್ಲಿ ಏನಿದೆ ಅದು ಕೆಲಸ ಇರಬಹುದು ಅಥವಾ ಮಾರ್ಕೆಟಿಂಗ್ ಬಿಸ್ನೆಸ್ ಇರಬಹುದು ಏನೇ ಇರಬಹುದು ಅದಲ್ಲೆಲ್ಲ ನಿಮಗೆ ಶಾಪ ವಿಮೋಚನೆ ಆಗುತ್ತೆ ಇದನ್ನ ಕಡೆ ಪಕ್ಷ ಕನೆಗೆ ಇದು ಅವಾಗಲೇ ತುಂಬಾ ವರ್ಷದಿಂದ ಇದನ್ನ ಮಾಡಿ ತಿಸ್ಕೋಬೇಕಾಗಿತ್ತು ಆಗಿಲ್ಲ ಟೈಮ್ ಪಾಸ್ ಆಗೋಯ್ತು ನೀವೆಲ್ಲ ಬೆಳೆದು ಬಿಟ್ಟಿದ್ರಿ ಕಷ್ಟಗಳನ್ನು ಅನುಭವಿಸುವಂತ ಏಜ್ ಬಂದಿದೆ ಕಷ್ಟಗಳನ್ನು ಅನುಭವಿಸಿ ಕೊರಗುವಂತ ಮೆಚುರಿಟಿ ಕೊಟ್ಬಿಟ್ಟಿದ್ದಾನೆ ಭಗವಂತ ಚಿಕ್ಕ ಮಕ್ಕಳಾಗಿದ್ರೆಲ್ಲ ನೆನಪಿಗಿರ್ತಿಲ್ಲ ಹೆಂಗೋ ತಳ್ಕೊಂಡು ಹೊರಟೋಗ್ತಿತ್ತು ಬೆಳೆದು ಬಿಟ್ಟಿದ್ದೀವಿ ಬೆಳೆದು ಯಾವ ದೊಡ್ಡದು ಯಾವ ತಪ್ಪು ಯಾವ ಚಿಕ್ಕದು ಏನು ಸರಿ ಅಲ್ಲ ಅರ್ಥ ಮಾಡ್ಕೊಳ್ಳೋಂಥ ಜ್ಞಾನ ಕೊಟ್ಟಿದ್ದಾನೆ ಇದೆಲ್ಲ ಇದ್ದಾಗ ಆ ಲೆವೆಲ್ಗೆ ತೊಗೊಂಡು ಹೋಗ್ಬಿಟ್ಟಿದೆ ನಮ್ಮನ್ನು ಪಶ್ಚಾತ್ತಾಪ ಅಷ್ಟು ಚೆನ್ನಾಗಿ ಹಿಂಡಿಬಿಟ್ಟಿದೆ ಈ ದೋಷ ಆ ದೋಷಕ್ಕೆ ಎರಡು ಸಲ ಮೂರು ಸಲ ಹೇಳಿದ್ರೆ ಸಾಕಾಗಲ್ಲ ಸಾಕಷ್ಟು ಇಂಪ್ಯಾಕ್ಟ್ ಆಗಿರೋದ್ರಿಂದ ನೀವೇನು ಮಾಡಬೇಕು ಕಡೆ ಪಕ್ಷ ಮೂರಿಂದ ಐದು ಅಮಾವಾಸ್ಯೆ ಇದನ್ನು ಮಾಡಬೇಕು ನೀವು ಈ ಪತ್ರ ಬರೆದವರು ಬಹುಶಃ ಗಿರಿನಗರ ಬೆಂಗಳೂರು ಅಂತೀರ ಅಲ್ಲೇ ಬಂಡಿ ಕಾಳಮ್ಮನ ದೇವಸ್ಥಾನ ಇದೆ ನಿಮಗೆ ನಿಯರ್ ಬೈ ಆ ಬಂಡಿ ಕಾಳಮ್ಮಗೆ ಹೋಗಿ ಅರ್ಪಣೆ ಮಾಡಿಬಿಟ್ರೆ ಭಾಳಷ್ಟು ಒಳ್ಳೆಯದಾಗತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಬಹುಶಃ ಈ ಪತ್ರ ಇವರೊಬ್ಬರಿಗೆ ಅಲ್ಲ ಈ ಥರ ಸಮಸ್ಯೆ ಭಾಳಷ್ಟು ಜನಕ್ಕಿದೆ ಈ ಸಮಸ್ಯೆಗೆ ನಾನು ಕಾಮನಾಗಿ ಉತ್ತರ ಕೊಟ್ಟಿದ್ದೀನಿ ಎಲ್ರಿಗೂ ಈ ಒಂದು ದೋಷ ಇದ್ದಂಥವರು ಇದನ್ನು ಮಾಡಿ ನಿಂಬೆಹಣ್ಣಿನ ಜಂಬೂರಫಲ ತಂತ್ರ ಮಂತ್ರ ಇದನ್ನು ಹೇಳಿ ಮಾಡಿದ್ದೆ ಆದರೆ ಸಕಲರು ದೋಷ ನಿವಾರಣೆ ಆಗುತ್ತೆ ಅನ್ನೋದು ಶೂನ್ಯ ದುರ್ಗ ತಂತ್ರ ಸಹ ಫಲಶ್ರುತಿ ಇವೆಲ್ಲ ಹೇಳ್ತಾರೆ ಫಲಶ್ರುತಿಲಿ ಬರುತ್ತಿದ್ದಲ್ಲ ಉತ್ತರ ಕಾರಣದಲ್ಲಿ ನನಗನ್ನ ಪ್ರಕಾರ ಇದು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಮಾಡಿದ್ರೆ ಬಂಡವಾಳ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೆ ಮನೆಗೊಬ್ಬ ಮಾಂತ್ರಿಕನಾಗಬೇಕು ಮಂತ್ರಶಕ್ತಿಯಿಂದ ಒಬ್ಬ ಮನೆಯಲ್ಲಿ ತಾಂತ್ರಿಕರು ಇರಬೇಕು ತಂತ್ರಗಳನ್ನು ಮಾಡಿ ಒಬ್ಬ ಯಂತ್ರಗಳನ್ನು ಬರೆದು ಮನೆಗೆ ಸೆಕ್ಯೂರಿಟಿ ಹಾಕೋಬೇಕು CCTV ಹಾಕ್ತೀನೋ ತಂತ್ರಗಳು ಬರೆದು ಮನೇಲಿ ಇಡಬೇಕು ತಾಂತ್ರಿಕನಾಗಬೇಕು ಯಾಂತ್ರಿಕನಾಗಬೇಕು ಮಾಂತ್ರಿಕನಾಗಬೇಕು ಮನೆಗೊಬ್ಬ ವೈದ್ಯನಾಗಬೇಕು ಆಗಲೇ ನಮ್ಮ ಮನೆ ಇಂಥದ್ದೆಲ್ಲ ಸಮಸ್ಯೆಗಳ ನಿವಾರಣೆ ಆಗುತ್ತೆ ನೋಡಿದಲ್ಲ ವೀಕ್ಷಕರಿಗೆ ಇವತ್ತಿನ ಪತ್ರಕ್ಕೆ ನಾನು ಕೇಳೋಂಥ ಒಂದು ಉತ್ತರ ಕೊಟ್ಟಿದ್ದೀನಿ ಬಹುಶಃ ಈ ಪತ್ರ ಬರೆದವರು ಇದು ನೋಡಿದ್ದೀರಾ ಅಂತ ಅನ್ಕೋತೀನಿ ಎಪಿಸೋಡು ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿರೋ ನಮ್ಮ ಶಿರಡಿ ಸಾಯಿ ವೀಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಜೊತೆಗೆ ಒಂದು ಮ್ಯೂಸಿಕ್ ಚಾನಲ್ ಇದೆ SSVK ಜ್ಞಾನೋದಯ ಅಂತೇಳಿ ಮೂರಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ ಆ ಲಿಂಕನ್ನು ನಿಮಗೆ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್.